ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂತ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನ ಕೊಡ್ತೀನಿ. ಇಂದು SSLC ಮಾಡೆಲ್ ಕ್ವಶನ್ ಪೇಪರ್ 23-24 ಅಲ್ಲಿ ಗಣಿತದಲ್ಲಿ ಒಂದು ಬೋರ್ಡ್ ಅವರು ಬಿಟ್ಟಿದ್ದಾರೆ, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯದಲ್ಲಿ. ಈ ಗಣಿತದಲ್ಲಿ ಕೀ ಆನ್ಸರ್ಸ್ಗಳನ್ನ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ನೋಡೋಣ. ಸೊ ಆಲ್ರೆಡಿ ನಾನು ಕನ್ನಡ ಹಾಕಿದ್ದೆ, ಆಮೇಲೆ ಹಿಂದಿ ಹಾಕಿದ್ದೀನಿ. ನೆಕ್ಸ್ಟ್ SSLನು ಕೂಡ ನಾವು ಏನು ಮಾಡಿದ್ದೀವಿ ಅಂದರೆ ನಿಮ್ಮ ಕ್ವಶನ್ ಪೇಪರ್ಗೆ ಕೀ ಆನ್ಸರ್ಸನ್ನು ಹಾಕಿದ್ದೀವಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಲಿಂಕನ್ನು ಕೊಟ್ಟಿದ್ದೀನಿ, ಅವುಗಳನ್ನು ನೋಡಿ ಅಂತ ಹೇಳ್ತಾ ಶುರು ಮಾಡೋಣ ಡೈರೆಕ್ಟಾಗಿ ಕ್ವಶನ್ ಪೇಪರ್ಸನ್ನು. ಸೊ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ಬಹಳಷ್ಟು ನಿಮ್ಮ ಪಾಸಿಂಗ್ ಪ್ಯಾಕೇಜ್ ವೀಡಿಯೋಗಳು, ಮಾಡೆಲ್ ಕ್ವಶನ್ ಪೇಪರ್ ವೀಡಿಯೋಗಳು, ಎಲ್ಲ ಪಾಠದ ಕ್ವಶನ್ ಆನ್ಸರ್ ವೀಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇದ್ದಾವೆ. ಒಂದ್ಸರಿ ನೀವು ಹೋಗಿ ಚೆಕ್ಔಟ್ ಮಾಡಿ ಅಂತ ಹೇಳ್ತಾ ಶುರು ಮಾಡೋಣ. ನೋಡಿ, ಬಹು ಆಯ್ಕೆ ಪ್ರಶ್ನೆಗಳು 8 ಇರ್ತವೆ, ಒಂದೊಂದಕ್ಕೆ ಒಂದಂಕ. ಮೊದಲ ಪ್ರಶ್ನೆ, ಕ್ಯೂ ಒಂದು ಧನ ಪೂರ್ಣಾಂಕವಾದಾಗ ಯಾವುದೇ ಧನ ಬೆಸ ಪೂರ್ಣಾಂಕದ ಸಾಮಾನ್ಯ ರೂಪ ಏನು ಅಂತ ಕೇಳಿದ್ದಾರೆ. ಓಕೆನಾ, ಅದರಲ್ಲಿ ಆಯ್ಕೆ ಎ 2q+1 ಅಂತಕ್ಕಂಥದ್ದು ಸರಿ ಬರ್ತದೆ. ಪ್ರಶ್ನೆ 2, x+2y=8 ಮತ್ತು 2x+4y=10 ಈ ಜೋಡಿ ರೇಖಾತ್ಮಕ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳು ಹೇಗಿರ್ತವೆ? ಆಯ್ಕೆ ಡಿ, ಪರಸ್ಪರ ಸಮಾಂತರವಾಗಿರ್ತವೆ ಅನ್ನೋದು ಸರಿ ಉತ್ತರ. ಪ್ರಶ್ನೆ 3, ಒಂದು ಸಮಾಂತರ ಶ್ರೇಣಿಯ ಮೊದಲ ಪದ ಎ ಮತ್ತು ಸಾಮಾನ್ಯ ವ್ಯತ್ಯಾಸ ಡಿ ಆದರೆ ಎರಡನೆಯ ಪದ an ಎಷ್ಟು ಅಂತ ಕೇಳಿದರೆ ಸರಿಯಾದ ಉತ್ತರ ಆಯ್ಕೆ ಸಿ, an=a+n-1(d). ಪ್ರಶ್ನೆ 4, ಪಿ ಇಂದ ಬ್ರಾಕೆಟ್ x²-2x-8 ಈ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಯ್ಕೆ ಬಿ, 2. ಪ್ರಶ್ನೆ 5, ಇದರ ಬೆಲೆ ಕೇಳಿದ್ದಾರೆ 5ರಲ್ಲಿ. ಸೊ ಸರಿಯಾಗಿರ್ತಕ್ಕಂಥ ಬೆಲೆ ಎಷ್ಟಾಗ್ತದಪ್ಪ ಅಂದ್ರೆ √2. ಸಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ 6, ಚಿತ್ರದಲ್ಲಿ ಕೊಟ್ಟಿರೋ ತ್ರಿಭುಜದ PQR ಗೆ ಸರಿಹೊಂದೋ ಸಂಬಂಧ ಹೇಗೆ ಅಂತ ಕೇಳಿದ್ದಾರೆ. 6ನೇ ಪ್ರಶ್ನೆಯ ಉತ್ತರ ಆಯ್ಕೆ ಎ, PQ² = PR² + QR². ಪ್ರಶ್ನೆ 9, ತ್ರಿಜ್ಯ ಆರ್ ಮತ್ತು ಎತ್ತರ ಎಚ್ ಆಗಿರೋ ಶಂಕುವಿನ ಘನಫಲದ ಸೂತ್ರ ಏನಿರ್ತದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಆಯ್ಕೆ ಡಿ, 1/3 πr² h ಅಂತಕ್ಕಂಥದ್ದು ಸರಿಯಾದ ಉತ್ತರ. ಪ್ರಶ್ನೆ 8, ತ್ರಿಭುಜ ABCಯಲ್ಲಿ AB=√3 ಮಾನಗಳು, BC=1 ಮಾನ, AC=2 ಮಾನ ಮತ್ತೆ ಕೋನ ACB=2 ಆದಾಗ ಅದರ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಓಕೆ, ಸೊ 8ನೇ ಪ್ರಶ್ನೆ ಉತ್ತರ ಏನಾಗ್ತದಪ್ಪ ಅಂದ್ರೆ 60° ಆಗ್ತದ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಇನ್ನ ಮುಂದಿನ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀಬೇಕಾಗ್ತದೆ, ಅದು 8 ಪ್ರಶ್ನೆಗಳು ಇರ್ತಾವ. ಸೊ ಪ್ರತಿಯೊಂದಕ್ಕೆ ಒಂದೊಂದು ಅಂಕ. 9ನೇ ಪ್ರಶ್ನೆ, ಎರಡು ಸಂಖ್ಯೆಗಳ ಮಸಾ ಮತ್ತು ಲಸಾಗಳು ಕ್ರಮವಾಗಿ 4 ಮತ್ತು 60 ಆದರೆ ಒಂದು ಸಂಖ್ಯೆ 12 ಆದರೆ ಇನ್ನೊಂದು ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಸರಿಯಾದ ಉತ್ತರ μ·λ·a×b. ಸೊ 4×60=12×b. ಸೊ ಎಷ್ಟಾಗ್ತದೆ ಈ ಕಡೆ ಈ ಕಡೆ ಹೋದಾಗ? ಸೊ ಒಟ್ಟಾರೆ ಉಳಿದಿರ್ತಕ್ಕಂಥದ್ದು 20b ಅಂತಕ್ಕಂಥದ್ದು ಉತ್ತರ ಬರ್ತದೆ. ಮುಂದಿನ ಪ್ರಶ್ನೆ, ಜಿ p7p4-2pq+3p2+p-3 ಈ ಬಹುಪದೋಕ್ತಿಯಲ್ಲಿ ಮಹತ್ತಮ ಘಾತ ಡಿಗ್ರಿ ಎಷ್ಟು ಇದೆ ಅಂತ ಕೇಳಿದರೆ, ಸೊ ಮೇಲೆ ಅತಿ ದೊಡ್ಡ ಸಂಖ್ಯೆ ಇರೋದೇನೆ 4 ಘಾತ 11. 3, 1, −1 ಈ ಸಮಾಂತರ ಶ್ರೇಣಿಯ 5ನೇ ಪದ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ನೋಡಿ, ಅದರ 5ನೇ ಪದ ಕಂಡುಹಿಡಿಬೇಕಾದ್ರೆ a5=a+4d. ಸೊ a3 ಅದ, 4ಕ್ಕೆ 4 ಇಡುವ, d-2 ಅದ. ಸೊ ಒಟ್ಟಾರೆ ಕೂಡಿಸಿದಾಗ ಕಡೆ ಉತ್ತರ ಬರೋದು −5 ಅಂತಕ್ಕಂಥದ್ದು ಸರಿ ಉತ್ತರ. 12, 2x²=3x²-5 ಈ ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ವ್ಯಕ್ತಪಡಿಸಿರಿ ಅಂತ ಕೇಳಿದ್ದಾರೆ. ನೋಡಿ, 3x²-2x-5=0 ಅಂತಕ್ಕಂಥದ್ದು ಬರಿಬೇಕಿತ್ತು. ನೆಕ್ಸ್ಟ್ ಬೆಲೆ ಕಂಡುಹಿಡಿಯಲಿಕ್ಕೆ ಕೇಳಿದರೆ 13ನೇ ಪ್ರಶ್ನೆ ಉತ್ತರ. ಸೊ ಒಟ್ಟಾರೆ 13ನೇ ಪ್ರಶ್ನೆ ಉತ್ತರ 1/√3 ಅಂತಕ್ಕಂಥದ್ದು ಏನಾಗಬೇಕಾಗಿತ್ತಪ್ಪ ಅಂದರೆ ನಿಮ್ಮದು ಬರಬೇಕು. ಪ್ರಶ್ನೆ 14, ಒಂದು ಕುಂದಿಲ್ಲದ ನಾಣ್ಯವನ್ನು ಒಂದು ಬಾರಿ ಚಿಮ್ಮಿದರೆ ಸಿರವನ್ನು ಪಡಿತಕ್ಕಂಥ ಸಂಭವನೀಯತೆ ಕಂಡುಹಿಡಿಬೇಕಾಗದ. ಸೊ ಅದನ್ನು ಕಂಡುಹಿಡಿತಕ್ಕಂಥದ್ದು ಈ ಥರ ಸೂತ್ರವನ್ನು ಮಾಡಿ 1/2 ಅಂತಕ್ಕಂಥದ್ದು ಉತ್ತರ ಆಗಬೇಕು. ಇನ್ನು 15ನೇ ಪ್ರಶ್ನೆ, ಕೊಟ್ಟಿರೋ ಚಿತ್ರದಲ್ಲಿ ಕೋನ AB=2, ಕೋನ APB ಮತ್ತು ಕೋನ APB ಬೆಲೆಗಳನ್ನು ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ. ಅದನ್ನು ಕೋನ AOB + ಕೋನ APB = 180°, ಎರಡೂ ಕೋನ AOB + APB = 180° ಆದರೆ 3 APB = 180°. ಸೊ APB = 80/3 ಆದರೆ ಎಷ್ಟಾಗ್ತದೆ? 60° ಅಂತಕ್ಕಂಥದ್ದು ಬರ್ತದೆ. ಚಿತ್ರದಲ್ಲಿ ಕೊಟ್ಟಿರೋ ಶಂಕುವಿನ ಭಿನ್ನಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿತಕ್ಕಂಥ ಸೂತ್ರ ಬರೀಲಿಕ್ಕೆ ಕೇಳಿದ್ದಾರೆ. 16ನೇ ಪ್ರಶ್ನೆಯ ಉತ್ತರ πr1r2×L ಅಂತಕ್ಕಂಥದ್ದು ಉತ್ತರ ಬರ್ತದೆ. ಇನ್ನು 2ನೇ ಅಂಕದ ಪ್ರಶ್ನೆಗಳನ್ನು 2+√3 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಿ ಅಂತ ಇದೆ, ಇದರ ಉತ್ತರ ನೋಡಿ.
ಫಸ್ಟ್ ಬರೀಬೇಕು 2+√3 ಒಂದು ಅಭಾಗಲಬ್ಧ ಸಂಖ್ಯೆ ಆಗಿರಲಿ. 2+√3 ಇಸ್ ಈಕ್ವಲ್ ಟು ಪಿ ಬೈ ಕ್ಯೂ. ಪಿ ಮತ್ತು ಕ್ಯೂ ಸಹ ಅವಿಭಾಜ್ಯಗಳು. ಸೊ √3 ಇಸ್ ಈಕ್ವಲ್ ಟು ಪಿ ಬೈ ಕ್ಯೂ ಮೈನಸ್ 2. ಸೊ √3 ಇಸ್ ಈಕ್ವಲ್ ಟು ಪಿ ಮೈನಸ್ 2q ಡಿವೈಡೆಡ್ ಬೈ ಕ್ಯೂ. ಇಲ್ಲಿ √3 ಒಂದು ಅಭಾಗಲಬ್ಧ ಸಂಖ್ಯೆ, ಆದರೆ ಪಿ ಮೈನಸ್ 2q ಡಿವೈಡೆಡ್ ಬೈ ಕ್ಯೂ ಅನ್ನೋದು ಒಂದು ಭಾಗಲಬ್ಧ ಸಂಖ್ಯೆ. ಸೊ ನಮ್ಮ ಊಹೆ ತಪ್ಪದ. ಸೊ ದೇರ್ಫೋರ್ 2+√3 ಅಭಾಗಲಬ್ಧ ಸಂಖ್ಯೆ ಅಂತ ನೀವು ಏನು ಮಾಡಬೇಕಾಗ್ತದೆ, ಗುರುತಿಸಬೇಕಾಗ್ತದೆ. ಸೆಕೆಂಡ್ ಸ್ಟೆಪ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ, ಇದನ್ನು ಕೂಡ ತಾವೇನು ಮಾಡ್ಬೋದಪ್ಪ ಅಂತಂದರೆ ಬಿಡಿಸ್ಬಹುದು ಅಂತಲೂ ಕೂಡ ಹೇಳಿದ್ದಾರೆ. ಮುಂದಿನ ಪ್ರಶ್ನೆ 64 ಮತ್ತು 332 ಮಸಾ ಅ ಯುಕ್ಲಿಡ್ನ ಭಾಗಾಕಾರ ಕ್ರಮವಿಧಿಯನ್ನು ಉಪಯೋಗಿಸಿ ಕಂಡಿಡಿರಿ ಅಂತಿದೆ. ಇದೇ ಉತ್ತರ ಇತ್ತು, ಯುಕ್ಲಿಡನ ಭಾಗಾಕಾರ ಕ್ರಮದ ವಿಧಿ ಅಂತಕ್ಕಂಥದ್ದು ಏನಿದೆ. 332 64 ಲಸಾ ಅಂತ ಇದೆ. ಸೊ ಈ ಥರ ಅದನ್ನು ಕಂಡಿಡಿದ್ರೆ ಒಟ್ಟಾರೆ ಲಸಾ ನಮಗೆ ಬರ್ತಕ್ಕಂಥದ್ದು ಎಷ್ಟಪ್ಪ ಅಂದರೆ 4 ಅಂತಕ್ಕಂಥದ್ದು ಬರಬೇಕಾಗಿತ್ತು. ಓಕೆನಾ. ಎಸ್. ಪ್ರಶ್ನೆ 18, ವರ್ಜಿಸೋ ವಿಧಾನದಿಂದ ಬಿಡಿಸ್ಲಿಕ್ಕೆ ಕೇಳಿದರೆ 2x+3y ಇಸ್ ಈಕ್ವಲ್ ಟು 14, 2x+y ಇಸ್ ಈಕ್ವಲ್ ಟು 10. ಉತ್ತರ ನೋಡಿ. ಸೊ ಮೊದಲಿಗೆ ಬರ್ಕೊಡ್ರಿ, 2x+3y ಇಸ್ ಈಕ್ವಲ್ ಟು 14, 2x+y ಇಸ್ ಈಕ್ವಲ್ ಟು 10, ಅದು ಮೊದಲನೇ ಸಮೀಕರಣ, ಅದು ಎರಡನೇ ಸಮೀಕರಣ. ಸಮೀಕರಣ 1 ಮತ್ತು 2 ಕಳೆದಾಗ ಅಂತ ಕೇಳಿದ್ದಾರೆ. ಸೊ ಎಷ್ಟು ಉತ್ತರ ಬರ್ತದೆ, ವೈ ಇಸ್ ಈಕ್ವಲ್ ಟು 2. ಸೇಮ್ 2x+y ಇಸ್ ಈಕ್ವಲ್ ಟು 10, 2x-2 ಇಸ್ ಈಕ್ವಲ್ ಟು 10. ಅಂದರೆ ವೈ ಅದ ಬೆಲೆಯನ್ನು ನಾವೇನು ಮಾಡಬೇಕು, ಹಾಕಬೇಕು. ಸೊ ಅವಾಗ ಬರ್ತಕ್ಕಂಥದ್ದು ಎಷ್ಟಪ್ಪ ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು 4 ಅಂತಕ್ಕಂಥದ್ದು ಉತ್ತರ ಕಡೆಗೆ ಬರಬೇಕು. 19 ಪ್ರಶ್ನೆ, 3, 7, 11 ಈ ಸಮಾಂತರ ಶ್ರೇಣಿಯ ಮೊದಲ 30 ಪದಗಳ ಮೊತ್ತ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ. ಸೊ ಶ್ರೇಣಿ ಬರ್ಕೊಂಡಿವಿ 3, 7, 11, ಮೊದಲ ಪದ 3, ವ್ಯತ್ಯಾಸ 4, ಎಸ್ ಎನ್ 39, ಎಸ್ ಎನ್ ಕಂಡುಹಿಡಿಬೇಕು, ಎಸ್ ಎನ್ 30. ಸೊ ಎಸ್ ಎನ್ ಕಂಡುಹಿಡಿತಕ್ಕಂಥ ಸೂತ್ರ ಎನ್ ಡಿವೈಡೆಡ್ ಬೈ 2, 2a+(n-1, d). ಅದರಲ್ಲಿ ಎಲ್ಲ ಬೆಲೆಗಳನ್ನು ಆದೇಶಿಸಿದಾಗ ಲಾಸ್ಟ್ ಬರ್ತಕ್ಕಂಥದ್ದು ಎಷ್ಟಪ್ಪ ಅಂದ್ರೆ 1830 ಅಂತಕ್ಕಂಥದ್ದು ಉತ್ತರ ಬರ್ತದೆ. ಮುಂದಿನ ಪ್ರಶ್ನೆ 20, x²-7x+12 = 0 ಈ ವರ್ಗ ಸಮೀಕರಣದ ಮೂಲಗಳನ್ನು ವರ್ಗ ಸಮೀಕರಣ ಸೂತ್ರ ಉಪಯೋಗಿಸಿ ಕಂಡು ಹಿಡಿಯಿರಿ. ಸಮೀಕರಣ ಬರ್ಕೊಡ್ರಿ, ಏನಿದೆ x²-7x+12 = 0, ಇದರಲ್ಲಿ a1, b-7, c12. ಸೂತ್ರ x=+b±√b²-4ac/2a. ಬೆಲೆಗಳನ್ನು ಆದೇಶಿಸೋಣ. ಬೆಲೆಗಳನ್ನು ಆದೇಶಿಸಿದಾಗ ಒಟ್ಟಾರೆ ಬರ್ತಕ್ಕಂಥದ್ದು 7±1/2 ಅಂತಕ್ಕಂಥದ್ದು ಉತ್ತರ ಅಲ್ಲಿ ಬರಬೇಕು. ಲಾಸ್ಟ್ ಅದರಲ್ಲಿ ಮತ್ತೆ ಬೆಲೆಗಳನ್ನು ಹಾಕಿದಾಗ x=4, x=3 ಅಂತಕ್ಕಂಥದ್ದು ಕಡೆಗೆ ಉತ್ತರವನ್ನು ತೋರಿಸ್ಬೇಕು. ಮುಂದಿನ ಪ್ರಶ್ನೆ ಎಸ್, ಇಲ್ಲಿ ಸಾಧನೆ ಮಾಡಲಿಕ್ಕೆ ಕೇಳಿದ್ದಾರೆ. 21 ಪ್ರಶ್ನೆ ನೋಡ್ಕೊಡ್ರಿ. ಸೊ LHS ಇದೆ, ಅದನ್ನು ಬರ್ಕೊಂಡು ಟೋಟಲ್ ಅದು ಎಷ್ಟಾಗಬೇಕಪ್ಪ ಅಂತಂದರೆ RHS ಅಂತಕ್ಕಂಥದ್ದು, ಇಷ್ಟು ನೀವು ಉತ್ತರಗಳನ್ನು ಬರಿಬೇಕು. ಇನ್ನೊಂದು ಲೆಕ್ಕ ಇದೆ ಅದರಲ್ಲಿ, ಇದನ್ನು ಕೂಡ ನಿಮಗೆ ಸಾಧಿಸಲಿಕ್ಕೆ ಕೇಳಿದ್ದಾರೆ, ಟ್ರಿಗ್ನೋಮೆಟ್ರಿಯ ಲೆಕ್ಕ. ಸೊ ಇದನ್ನು ಕೂಡ ಸಾಧಿಸ್ತಕ್ಕಂಥ ಪದ್ಧತಿ. ಸೊ ಇದು ಕೂಡ ತಾವೇನು ಮಾಡ್ಬೋದು, ಸ್ಟೆಪ್ಸ್ಗಳನ್ನು ನೋಡಿಕೊಂಡು ಸೊ ಲಾಸ್ಟ್ ಅದನ್ನು ಈ ಥರ ಸಾಧಿಸ್ತಕ್ಕಂಥದ್ದು ಆಗಬೇಕಾಗಿತ್ತು. ಓಕೆ, ತಿಳಿಯಿತು ಅಂತ ಅಂದ್ಕೊಂಡಿದ್ದೀನಿ. ಪಾಸ್ ಮಾಡಿ ಅವುಗಳನ್ನು ಹೆಚ್ಚು ಬರ್ಕೊಳ್ಳಿಕ್ಕೆ ಪ್ರ್ಯಾಕ್ಟೀಸ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿ. 22 ಪ್ರಶ್ನೆ, 2, 1 ಮತ್ತು 7, 6 ಬಿಂದುಗಳನ್ನು ಸೇರಿಸ್ತಕ್ಕಂಥ ರೇಖಾಖಂಡ 3:2 ವಿಭಾಗಿಸೋ ಬಿಂದುವನ್ನು ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ಮೊದಲಿಗೆಲ್ಲ ಬರ್ಕೊಳ್ಳೋಣ, x1y1 2, 1, 1, x2y2 7, 6, m1, m2 3:2. ಅದರಲ್ಲಿ ಸೂತ್ರವನ್ನು ಉಪಯೋಗಿಸಿ ಹಾಕಿದಾಗ ಸೊ ನಮಗೆ ಕಡೆಗೆ ಬರ್ತಕ್ಕಂಥದ್ದು ಎಷ್ಟು ಬರ್ತದಪ್ಪ ಅಂದ್ರೆ 5, 4 ಅಂತಕ್ಕಂಥದ್ದು ಉತ್ತರ ನಮಗೆ ಸಿಗಬೇಕು. 22 ಆಗಿದೆ. 23, ಒಂದು ಪೆಟ್ಟಿಗೆಯಲ್ಲಿ 1-15 ನಮೂದಾಗಿರುವ ಬಿಲ್ಲೆಗಳು ಇವೆ. ಪೆಟ್ಟಿಗೆಯಿಂದ ಒಂದು ಬಿಲ್ಲೆಯನ್ನು ಯಾದೃಚ್ಛಿಕವಾಗಿ ಹೊರತೆಗೆದಾಗ ಅದು ಅವಿಭಾಜ್ಯ ಸಂಖ್ಯೆಯನ್ನು ಹೊಂದಿಲ್ಲದ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ಅದನ್ನು ಯಾವ ಥರ ಕಂಡುಹಿಡಿತೀರಿ? 23 ಪ್ರಶ್ನೆಯಲ್ಲಿ ಬರ್ಕೊಳ್ಳೋಣ, s=1, 2, 3, --15, ns=15, a=1, 2, 4, 6, 8, 9, 10, 12, 14, 15. ಸೊ na=9. ಸೊ ಸೂತ್ರದಲ್ಲಿ ಹಾಕಿ ಬೆಲೆ ಅನ್ನ ಹಾಕಿದಾಗ ಸೊ ಒಟ್ಟಾರೆ ನಮಗೆ ಉತ್ತರ ಎಷ್ಟು ಬರ್ತದಪ್ಪ ಅಂದರೆ 3/5 ಅಂತಕ್ಕಂಥದ್ದು ಏನಾಗಬೇಕಾಗಿತ್ತು, ಉತ್ತರ ಬರಬೇಕು. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ ಇರತಕ್ಕಂಥದ್ದು 24. 4 cm ತ್ರಿಜ್ಯದ ವೃತ್ತವನ್ನು ರಚಿಸ್ರಿ. ಈ ವೃತ್ತಕ್ಕೆ ಸ್ಪರ್ಶಕಗಳ ನಡುವಿನ 60° ಇರುವಂತೆ ಒಂದು ಜೊತೆ ಸ್ಪರ್ಶಕ ಎಳೆಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಈ ಥರ ನಿಮ್ಮ ಡಯಾಗ್ರಾಮ್ ಏನಾಗಬೇಕಾಗಿತ್ತಪ್ಪ ಅಂದ್ರೆ ಡ್ರಾನ ಆಗಬೇಕಾಗಿತ್ತು. ಎಸ್, ಓಕೆ. 3 ಪ್ರಶ್ನೆ, 25 ಪ್ರಶ್ನೆ, p(x)(x^4-3x²+4x+5) ಅನ್ನು g(x)²-1 ಭಾಗಿಸಿ ಅಭಾಗಲಬ್ಧ q(x) ಮತ್ತು ಶೇಷ r(x)ಗಳನ್ನು ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ.
ಸೊ 25ನೇ ಪ್ರಶ್ನೆಯಲ್ಲಿ ಎಲ್ಲ ಕೊಟ್ಟ ದತ್ತಾಂಶಗಳನ್ನು ಪಿ ಎಕ್ಸ್ ಮತ್ತೆ ಎಸ್ ಜಿ ಎಕ್ಸ್ ಗಳನ್ನ ಬರ್ಕೊಡ್ರಿ, ಸೂತ್ರ ಹಾಕಿ. ಸೊ ಸೂತ್ರ ಹಾಕಿದ ನಂತರ ಬೆಲೆಗಳನ್ನ ಆದೇಶಿಸಿ, ಸೊ ಲೆಕ್ಕಗಳನ್ನ ಹಾಕಿದಾಗ ಸೊ ಒಟ್ಟಾರೆ ನಮಗೆ ಉತ್ತರ ಎಷ್ಟು ಬರಬೇಕಪ್ಪ ಅಂದ್ರೆ ಇಷ್ಟು ಏನಾಗಬೇಕಾಗಿತ್ತು ಅಲ್ಲಿ ಬರಬೇಕಿತ್ತು. ಅಲ್ಲಿ ಇನ್ನೊಂದು ಲೆಕ್ಕ ಕೊಟ್ಟಿದ್ದಾರೆ, ಎಕ್ಸ್ ಕ್ಯೂಬ್ ಮೈನಸ್ 3x² ಪ್ಲಸ್ ಎಕ್ಸ್ ಪ್ಲಸ್ 2 ಅನ್ನ ಜಿ ಆಫ್ ಎಕ್ಸ್ ಎಂದು ಬಹುಪದೋಕ್ತಿಯಿಂದ ಭಾಗಿಸಿದಾಗ ಸಿಗೋ ಭಾಗಲಬ್ಧ ಮತ್ತು ಶೇಷಕ್ರಮವಾಗಿ ಎಕ್ಸ್ ಮೈನಸ್ 2 ಮೈನಸ್ 2x ಪ್ಲಸ್ 4 ಆದರೆ ಜಿ ಆಫ್ ಎಕ್ಸ್ ಗಳನ್ನ ಕಂಡುಹಿಡಲಿಕ್ಕೆ ಹೇಳಿದ್ದಾರೆ. ಸೊ ಇದರ ಉತ್ತರ ನೀವು ಇದನ್ನು ಬರ್ಕೋಬೇಕು, ಪಿ ಆಫ್ ಎಕ್ಸ್ ಬರ್ಕೊಟ್ರೆ ಜಿ ಆಫ್ ಎಕ್ಸ್ ಕಂಡುಹಿಡಬೇಕು, ಜಿ ಆಫ್ ಎಕ್ಸ್ ಆರ್ ಆಫ್ ಎಕ್ಸ್. ಸೊ ಟೋಟಲಿ ಇದರ ಉತ್ತರ ಎಷ್ಟು ಬರಬೇಕಪ್ಪ ಅಂತಂದ್ರೆ ಎಸ್ ಇಷ್ಟು ಉತ್ತರ ಅಲ್ಲಿ ಏನಾಗಬೇಕು ನಿಮ್ದು ತೋರಿಸಬೇಕಾಗಿತ್ತು. ಸೊ ಸರಿಯಾಗಿ ಸ್ಟೆಪ್ಸ್ಗಳನ್ನ ನೋಡಿಕೊಂಡು ಅವುಗಳನ್ನು ನೀವೇನು ಮಾಡಿರಿ, ಬಿಡಿಸ್ಲಿಕ್ಕೆ ಪ್ರಯತ್ನವನ್ನ ಪಡ್ರಿ. ಮುಂದಿನ ಪ್ರಶ್ನೆ, ಒಂದು ಆಯತಾಕಾರದ ಜಮೀನಿನ ಕರ್ಣ ಅದರ ಚಿಕ್ಕ ಬಾಹುವಿಗಿಂತ 20 ಮೀಟರ್ ಹೆಚ್ಚಾಗಿದೆ. ಚಿಕ್ಕ ಬಾಹು ದೊಡ್ಡ ಬಾಹುವಿಗಿಂತ 10 ಮೀಟರ್ ಕಡಿಮೆ ಆಗಿದ್ರೆ ಆ ಆಯತಾಕಾರದ ಜಮೀನಿನ ಬಾಹುಗಳ ಅಳತೆ ಕಂಡುಹಿಡಿರಿ ಅಂತ ನಿಮ್ಗೆ ಏನ್ ಮಾಡಿದ್ದಾರೆ ಕೊಟ್ಟಿದ್ದಾರೆ. ಸೊ ಇದು ಆಯತದ ಚಿಕ್ಕ ಬಾಹು ಎಕ್ಸ್, ಕರ್ಣ ಎಕ್ಸ್ ಪ್ಲಸ್ 20, ದೊಡ್ಡ ಬಾಹು ಎಕ್ಸ್ ಪ್ಲಸ್ 10 ಈ ತರ ಡಯಾಗ್ರಾಮ್ಗಳನ್ನ ಹಾಕಿ ಸೊ ಸರಿಯಾಗಿ ಅವುಗಳನ್ನ ಲೆಕ್ಕಿಸಿದಾಗ ಸೊ ಕಡೆಗೆ ನಮಗೆ ಬರ್ತಕ್ಕಂಥದ್ದು ಸ್ನೇಹಿತರೆ ಉತ್ತರ ಎಕ್ಸ್ ಇಸ್ ಕ್ವಲ್ ಟು 30, ಎಕ್ಸ್ ಮೈನಸ್ 10. ಸೊ ಕರ್ಣದಲ್ಲಿರ್ತಕ್ಕಂಥ ಉದ್ದ 50 ಮೀಟರ್, ಉದ್ದ 40, ಅಗಲ 30, ಕರ್ಣ 50 ಮೀಟರ್ ಅಂತಕ್ಕಂಥದ್ದು ನಮಗೆ ಉತ್ತರ ಸಿಗಬೇಕು. ಕಡೆಗೆ ಪಿ 16, ಕ್ಯೂ 3-2, ದೆನ್ ಆರ್ 10-8 ಶೃಂಗಬಿಂದು ಹೊಂದಿರುವ ಪಿ ಕ್ಯೂ ಆರ್ ತ್ರಿಭುಜಗಳ ವಿಸ್ತೀರ್ಣ ಕಂಡುಹಿಡಿಬೇಕಾಗಿದೆ. ನೋಡಿ ವಿಸ್ತೀರ್ಣವನ್ನು ಕಂಡುಹಿಡಿಬೇಕಾಗಿರ್ತಕ್ಕಂಥದ್ದು ಸೊ ಬರ್ಕೋತೀರಿ ಎಕ್ಸ್ 1 ವೈ 1 ಎಕ್ಸ್ 2 ವೈ 2 ಎಕ್ಸ್ 3 ವೈ 3 ಆಮೇಲೆ ಸೂತ್ರಗಳನ್ನು ಹಾಕ್ತೀರಿ. ಸೂತ್ರ ಹಾಕಿದಾಗ ಬೆಲೆ ಆದೇಶಿಸಿದಾಗ ನಮಗೆ ಎಷ್ಟು ಬರ್ತದೆ, 20 ಚದರ್ಮಾನಗಳು ಅಂತಕ್ಕಂಥದ್ದು ಉತ್ತರ ನಮಗೆ ಸಿಗಬೇಕು. ಅಥವಾ ಎ ಬಿ ಸಿ ತ್ರಿಭುಜದ ಶೃಂಗಬಿಂದುಗಳು ಎ 1-4, ಬಿ -2-2, ಸಿ 4-2 ಆಗದ ಮತ್ತು ಎ ಡಿ ಯು ಬಿ ಸಿ ಯ ಮಧ್ಯರೇಖೆ ಆಗದ ಎ ಡಿ ಉದ್ದ ಕಂಡುಹಿಡಲಿಕ್ಕೆ ಕೇಳಿದ್ದಾರೆ. ಅದನ್ನು ಕೂಡ ತಾವು ಏನು ಮಾಡ್ಬೋದು, ಈ ಥರ ಡಯಾಗ್ರಾಮ್ಗಳನ್ನು ಹಾಕ್ಕೊಂಡು ಸೊ ದತ್ತಾಂಶಗಳನ್ನು ಕೊಟ್ಟಿರೋ ದತ್ತಾಂಶಗಳನ್ನು ತುಂಬಿ ಸೂತ್ರದಲ್ಲಿ ಅವುಗಳನ್ನು ಆದೇಶಿಸಿ ಲೆಕ್ಕ ಮಾಡಿದಾಗ ನಮಗೆ ಉತ್ತರ ಸಿಗೋದು ಎಷ್ಟಪ್ಪ ಅಂದರೆ 6 ಮಾನಗಳು ಅಂತಕ್ಕಂಥದ್ದು ಬರಬೇಕು. ಮುಂದೆ ಸರಾಸರಿ ಕಂಡುಹಿಡಬೇಕಾಗಿದೆ, ವರ್ಗಾಂತರ ನೋಡ್ಕೊಡ್ರಿ, ಆವೃತ್ತಿ ನೋಡ್ಕೊಡ್ರಿ. ಈ ವರ್ಗಾಂತರ ಮತ್ತು ಆವೃತ್ತಿಗೆ ಸರಾಸರಿಯನ್ನು ಕಂಡುಹಿಡಿದಾಗ ಸೊ ನಾವು ಸಿ ಐ ಎಫ್ ಐ ಎಕ್ಸ್ ಐ ಎಫ್ ಐ ಎಕ್ಸ್ ಐನ ಕಂಡುಹಿಡಿತೀವಿ. ಸೊ ಅದರ ಸರಾಸರಿ ಎಷ್ಟು ಬರ್ತದಪ್ಪ ಅಂತಂದರೆ 29.4 ಅಂತಕ್ಕಂಥದ್ದು ಉತ್ತರ ನಮಗೆ ಸರಾಸರಿಯಲ್ಲಿ ಬರಬೇಕು. ಸೊ ನೋಡ್ಕೊಡ್ರಿ 29.4. ಮುಂದಿನ ಪ್ರಶ್ನೆ, ಎಸ್ ಬಹುಲಕ ಕಂಡುಹಿಡಬೇಕಾಗಿದೆ, ವರ್ಗಾಂತರ ಆವೃತ್ತಿಗಳನ್ನು ನೋಡ್ಕೊಡ್ರಿ. ಈ ವರ್ಗಾಂತರ ಮತ್ತು ಆವೃತ್ತಿಗೆ ಬಹುಲಕವನ್ನು ಕಂಡುಹಿಡಬೇಕಾದ್ರೆ ಸೊ ಫಸ್ಟ್ ಎಲ್ಲ ಬರ್ಕೋತೀರಿ ಎಲ್ ಪಿ ಎಫ್ 1 ಎಫ್ 0 ಎಫ್ 2 ಎಚ್ ಗಳನ್ನು ಸೊ ಬಹುಲಕದ ಸೂತ್ರದಲ್ಲಿ ಹಾಕಿದಾಗ ಸೊ ನಮಗೆ ಬಹುಲಕ ಎಷ್ಟು ಬರಬೇಕಪ್ಪ ಅಂದರೆ 16 ಅಂತಕ್ಕಂಥದ್ದು ಬರಬೇಕು. 29, ಒಂದು ಗ್ರಾಮದ 100 ಹೊಲಗಳಲ್ಲಿ ಪ್ರತಿ ಸೆಕ್ಟೇರ್ಗೆ ಉತ್ಪಾದಿಸುವ ಭತ್ತದ ಇಳುವರಿಯನ್ನು ಕೆಳಗಿನ ಕೋಷ್ಟಕದಲ್ಲಿ ಕೊಟ್ಟಿದ್ದಾರೆ. ಅಧಿಕ ವಿಧಾನದ ಓಜುಗಳನ್ನು ರಚಿಸಲಿಕ್ಕೆ ಕೇಳಿದ್ದಾರೆ. ಅಧಿಕ ವಿಧಾನ ನೆನಪಿಟ್ಕೊಡ್ರಿ, ದತ್ತಾಂಶಗಳನ್ನು ನೋಡ್ಕೊಡ್ರಿ. ಇದು ಡಾಟಾ ಇದೆ, ಈ ಡಾಟಾಗೆ ಅಧಿಕ ವಿಧಾನದ ಓಜುಗಳನ್ನು ಹಾಕಿದಾಗ ನಮ್ಗೆ ಏನಾಗ್ತದಪ್ಪ ಅಂದ್ರೆ ಈ ಥರ ಬರ್ತದೆ. ಇದು ಸ್ಕೇಲ್ ಇದೆ, ಓಕೆನಾ. ಸೊ ನೋಡಿ ಹೇಗೆ ಪಾಯಿಂಟ್ ಮಾಡಿದ್ದಾರೆ, ಹೊಲಗಳ ಸಂಖ್ಯೆ ಮಾಡಿದ್ದಾರೆ, ಈ ಕಡೆ ಎಲ್ಲ ಪಾಯಿಂಟ್ ಮಾಡ್ಕೋದು ಬಂದಿದ್ದಾರೆ, ಈ ಕಡೆ ಇಳುವರಿಗಳನ್ನು ಸಹಿತ ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಧಿಕ ವಿಧಾನದ ಓಜ್ಯೂ ಇದೆ. ಯಾವತ್ತು ಕಡಿಮೆ ವಿಧಾನದ ಓಜ್ಯೂ ಕೇಳ್ತಾರೆ, ಇವು ಅಧಿಕ ವಿಧಾನದ ಓಜ್ಯೂಗಳನ್ನು ಕೊಟ್ಟಿದ್ದಾರೆ. ಸೊ 30ನೇ ಪ್ರಶ್ನೆ ಏನಿದೆ ಅಂದರೆ, ಚಿತ್ರದಲ್ಲಿ ಕೋನ ಬಿ ಎ ಸಿ ಇಸ್ ಈಕ್ವಲ್ ಟು ಕೋನ ಎ ಡಿ ಬಿ, ಬಿ ಸಿ 8 ಸೆಂಟಿಮೀಟರ್, ಬಿ ಸಿ 6 ಸೆಂಟಿಮೀಟರ್ ಆದರೆ ಎ ಬಿ ಸಿಯ ವಿಸ್ತೀರ್ಣ ಡಿವೈಡೆಡ್ ಬೈ ಎ ಬಿ ಡಿ ವಿಸ್ತೀರ್ಣ 16/9 ಅಂತಲೇ ಸಾಧಿಸಿ ಅಂತ ನಿಮಗೆ 30ನೇ ಪ್ರಶ್ನೆ ಕೊಟ್ಟಿದ್ದಾರೆ. ಅದನ್ನು ಈ ಥರ ತಾವೇನು ಮಾಡಬೇಕಾಗಿತ್ತು, ದತ್ತ ಸಾಧನೀಯ ಸಾಧನೆ ಸೊ ಮಾಡಿ ಸೊ ಲಾಸ್ಟ್ ಕಡೆಗೆ 16/9 ಅಂತಕ್ಕಂಥದ್ದು ಪ್ರೂವನ್ನು ನೀವೇನು ಮಾಡಬೇಕಾಗಿತ್ತು ಮಾಡಬೇಕಿತ್ತು. ಪ್ರಶ್ನೆ 31, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಉದ್ದ ಅದರ ಸಮವಾಗಿರ್ತದೆ ಅಂತ ಕೇಳಿದರೆ ಸಾಧಿಸಬೇಕು. ಸೊ 4.1, 4.2 ಚೆನ್ನಾಗಿ ಪ್ರಿಪೇರ್ ಮಾಡಿ, ಒಂದಂತರೂ 3 ಅಂಕಕ್ಕೆ ಬಂದೇ ಬರ್ತದೆ. ಸೊ ದತ್ತ ಸಾಧನೀಯ ರಚನೆ ಸಾಧನೆ ಇಷ್ಟೇ ಇತ್ತು ಈ ಒಂದು ಪ್ರಮೇಯ. ನೆಕ್ಸ್ಟ್, 5 ಸೆಂಟಿಮೀಟರ್, 6 ಸೆಂಟಿಮೀಟರ್ ಮತ್ತು 9 ಸೆಂಟಿಮೀಟರ್ ಬಾಹುಗಳಿರುವ ಒಂದು ತ್ರಿಭುಜ ರಚಿಸ್ರಿ. ನಂತರ ಮತ್ತೊಂದು ತ್ರಿಭುಜವನ್ನು ಅದರ ಪ್ರತಿಯೊಂದು ಬಾಹುವ ಮೊದಲು ರಚಿಸಿದ ತ್ರಿಭುಜದ ಅನುರೂಪ ಬಾಹುಗಳ 2/3 ರಷ್ಟಿರುವಂತೆ ಸಾಧಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಫಸ್ಟ್ ಮೇಲೆ ಡಾಟಾ ಬರ್ಕೊಳ್ತೀರಿ, ಎ ಬಿ ಬಿ ಸಿ ಸಿ ಎ ಎಮ್ 1/m 2 ಅದನ್ನು ಡಯಾಗ್ರಾಮ್ಗಳನ್ನು
ಈ ಥರ ಡ್ರಾ ಮಾಡಿ ಅದನ್ನು ನೀವು ಏನು ಮಾಡಬೇಕಾಗಿತ್ತು, ಸೊಲ್ಯೂಷನ್ಗಳನ್ನು ಕೊಡಬೇಕಿತ್ತು. 33, ಚಿತ್ರದಲ್ಲಿ ಓ ಕೇಂದ್ರವಾಗಿರುವ ವೃತ್ತದ ತ್ರಿಜ್ಯ 5 ಸೆಂಟಿಮೀಟರ್, ಎ ಪಿ ಬಿ 8 ಸೆಂಟಿಮೀಟರ್, ಬಾಹುಗಳ ಸಮಬಾಹು ತ್ರಿಭುಜದ ಎ ಪಿ ಮತ್ತು ಬಿ ಪಿ ಸ್ಪರ್ಶಕ ಆದರೆ ಛಾಯೀಕೃತ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ. ಸೊ ನೋಡಿ, ಇದನ್ನು ಈ ಥರ ತಾವು ಏನು ಮಾಡಬೇಕಾಗ್ತದೆ, ಎಸ್ ಲೆಕ್ಕಗಳನ್ನು ಬರ್ಕೊಂಡು ಸ್ವಲ್ಪ ಪಾಸ್ ಮಾಡಿ. ಸೊ ಪಾಸ್ ಮಾಡಿದರೆ ಖಂಡಿತವಾಗಿ ನಿಮಗೆ ಉತ್ತರ ಏನಾಗ್ತದಪ್ಪ ಅಂದರೆ ಸಿಗ್ತದೆ. ಸೊ ಟೋಟಲ್ ಉತ್ತರ ಎಷ್ಟು ಬರಬೇಕಂದ್ರೆ 14.19 ಸೆಂಟಿಮೀಟರ್ ಸ್ಕ್ವೇರ್ ಅಂತಕ್ಕಂಥದ್ದು ಉತ್ತರ ನಿಮಗೆ ಬರಬೇಕು. ಎಸ್, ಚಿತ್ರದಲ್ಲಿ ತೋರಿಸಿರುವಂತೆ ಎ ಬಿ ಸಿ ಡಿ ಒಂದು ಆಯತ ಮತ್ತು ಎ ಪಿ ಬಿಯ ಅರ್ಧ ವೃತ್ತ. ಆಯತದ ಉದ್ದ ಬಿ ಸಿ, ಅರ್ಧ ವೃತ್ತ ತ್ರಿಜ್ಯದ 3/3 ಮತ್ತು ಎ ಪಿ ಬಿ ಸಿ ಡಿಯ ಪೂರ್ಣ ವಿಸ್ತೀರ್ಣ 371 ಸೆಂಟಿಮೀಟರ್ ಸ್ಕ್ವೇರ್. ಅರ್ಧ ವೃತ್ತಾಕಾರದ ಕಂಸದ ಉದ್ದ ಕೇಳಿದಾರಲ್ಲ, ಸೊ ಇದನ್ನು ನೀವೇನು ಮಾಡ್ಬೋದಾಗಿತ್ತು, ಇಷ್ಟು ಬರಿಬೇಕಾಗಿತ್ತು. ಸೊ ಇಷ್ಟು ಬರೆದು ಸೂತ್ರಗಳನ್ನು ಹಾಕಿ, ಸೊ ಲಾಸ್ಟ್ ಎಷ್ಟು ಬರ್ತದೆ ಅಂದರೆ 7 ಸೆಂಟಿಮೀಟರ್ ಅಂತಕ್ಕಂಥ ನೀವು ಆನ್ಸರ್ಸ್ಗಳನ್ನೆಲ್ಲ ನಮಗೆ ಏನು ಮಾಡಬೇಕಾಗ್ತದಪ್ಪ ಅಂದರೆ ಕೊಡಬೇಕಿತ್ತು. ಇಷ್ಟು ಮಾಡಿದರೆ ಈ ಉತ್ತರದ ಸರಿ ಆಗ್ತದೆ. ಪ್ರಶ್ನೆ 34, 4 ಅಂಕದ್ದು, ರೇಖಾತ್ಮಕ ಸಮೀಕರಣ ಜೋಡಿಗಳಿಗೆ ನಕ್ಷೆ ರಚಿಸಬೇಕು. x+y=4, 2x-y=7 ಅಂತ ಇದೆ. ಸೊ ಅದನ್ನು ಲೆಕ್ಕಿಸಿದಾಗ, ಸೊ ಫಸ್ಟ್ ಈ ಥರ ಲೆಕ್ಕ ಹಾಕ್ಕೊಡ್ರಿ. ಸೊ ಲೆಕ್ಕ ಹಾಕಿದ ನಂತರ ಏನಾಗಬೇಕಾಗ್ತದೆ, ಸ್ಕೇಲ್ ತೊಗೋಬೇಕು, ಸ್ಕೇಲ್ ಕಂಪಲ್ಸರಿ ಬರೀಬೇಕು. ಆಮೇಲೆ ಇಷ್ಟು ಗ್ರಾಫ್ ಏನಾಗಬೇಕಾಗಿತ್ತಪ್ಪ ಅಂದರೆ ನಿಮ್ಮದು ಬರಬೇಕಿತ್ತು. ಮುಂದಿನ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯಲ್ಲಿ 20 ಪದ ಇದ್ದಾವೆ. ಮೊದಲ ಶ್ರೇಣಿಯ ಪದ ಮತ್ತು 6ನೇ ಪದಗಳ ಮೊತ್ತ 0. ಶ್ರೇಣಿಯ 4 ಮತ್ತು 5ನೇ ಪದಗಳು ಕ್ರಮವಾಗಿ 2 ಮತ್ತು 6. ಈ ಸಮಾಂತರ ಶ್ರೇಣಿ ಕಂಡುಹಿಡಿಯಿರಿ, ಎಷ್ಟನೇ ಪದ 62 ಆಗದು. ಸೊ ನೋಡಿ ಏನೇನು ಕೊಟ್ಟಿದ್ದಾರೆ, ಅದರಲ್ಲಿ ಎನ್ ಇದೆ, A4 ಇದೆ, A5 ಇದೆ, D 4 ಬತ್ತು. ಸೊ ನೆಕ್ಸ್ಟ್ A-10 ಬತ್ತು. ಸೂತ್ರದಲ್ಲಿ ಹಾಕಿದಾಗ AN ಎಷ್ಟು ಬತ್ತು, 19 ಬತ್ತು. ಅವಾಗ 19ನೇ ಪದ ಎಷ್ಟಾಯ್ತಪ್ಪ ಅಂದರೆ 62 ಆಯಿತು. ಅಂದರೆ 62ನೇ ಪದ 19 ಅಂತ ಪ್ರೂವ್ ಮಾಡಬೇಕಿತ್ತು. ಒಬ್ಬ ವ್ಯಕ್ತಿ AD ಕಟ್ಟಡದ ಮೇಲೆ A ಬಿಂದುವಿನಲ್ಲಿ ನಿಂತಿದ್ದಾನೆ. ಕಟ್ಟಡದ ಪಾದದಿಂದ ಹೊರಡೋ ನೇರವಾದ ರಸ್ತೆ ಮೇಲೆ C ಬಿಂದುವಿನಲ್ಲರ ಕಾರನ್ನ ವ್ಯಕ್ತಿ ವೀಕ್ಷಿಸ್ತಾನೆ. ಕಾರು ಕಟ್ಟಡದ ಕಡೆಗೆ 500 ಮೀಟರ್ ದೂರ ಚಲಿಸಿ B ಬಿಂದು ತಲುಪಿದಾಗ ವ್ಯಕ್ತಿ A ಬಿಂದುವಿನಿಂದ ಕಾರನ್ನ ವೀಕ್ಷಿಸ್ತಾನೆ. ಈ ಎರಡೂ ಸಂದರ್ಭಗಳಲ್ಲಿ ಉಂಟಾದ ಅವನತ ಕೋನಗಳು ಪರಸ್ಪರ ಪೂರಕ ಕೋನ ಆಗಿದ್ದಾವ. ಹಾಗಾದ್ರೆ ಎತ್ತರ ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ. ಸೊ ಎತ್ತರಗಳನ್ನ ನಾವು ಏನ್ ಮಾಡಬಹುದು, ಇದು ಭಾರಿ ಸಿಂಪಲ್ ಆಗಿರ್ತಕ್ಕಂಥ ಲೆಕ್ಕ. ಸೊ ಇಷ್ಟು ಸಿಂಪಲ್ ಆಗಿರೋ ಸೂತ್ರದಲ್ಲಿ ಹಾಕಿದಾಗ, ಸೊ ಒಟ್ಟಾರೆ ಉತ್ತರ ಏನಾಗಬೇಕಾಗಿತ್ತಪ್ಪ ಅಂತಂದ್ರೆ ಇದು 4 ಅಂಕದ ಲೆಕ್ಕ, 600 ಮೀಟರ್ ಅಂತಕ್ಕಂಥದ್ದು ಕಟ್ಟಡದ ಎತ್ತರ ನಿಮಗೆ ಬರಬೇಕು. ಮುಂದಿನ ಪ್ರಶ್ನೆ ಎಸ್, ಇಲ್ಲಿ ಇನ್ನೊಂದಿದೆ, ಎಡಿಯ ಅಳತೆಗಳನ್ನು ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ. ಸೊ ಅದನ್ನು ಕೂಡ ತಾವೇನು ಮಾಡ್ಬೋದು, ಈ ಥರ ಚಿತ್ರಗಳನ್ನು ಹಾಕಿ, ಸೊ ಲಾಸ್ಟ್ ಉತ್ತರ ಎಷ್ಟು ಬರಬೇಕಪ್ಪ ಅಂದರೆ 18√3 cm ಅಂತಕ್ಕಂಥದ್ದು ಉತ್ತರ ಬರಬೇಕು. ನೆಕ್ಸ್ಟ್ 37, ಥೇಲ್ಸನ ಪ್ರಮೇಯ ಸಾಧಿಸಬೇಕಾಗದ. ನಿಮಗೆಲ್ಲ ಗೊತ್ತಿದೆ ಥೇಲ್ಸನ ಪ್ರಮೇಯ ಅಂತಕ್ಕಂಥದ್ದು. ಓಕೆ, ಥೇಲ್ಸ ಇಲ್ಲಿ ಮೊದಲಿನ ಉತ್ತರ ಇಷ್ಟು ಬರಬೇಕು ನೋಡಿ, 9√3 ಅಂತಕ್ಕಂಥದ್ದು. ಇದು ಥೇಲ್ಸನ ಪ್ರಮೇಯ, ಫಸ್ಟ್ ಹೇಳಿಕೆ ಬರೀತೀರಿ, ದತ್ತ ಸಾಧನೀಯ ರಚನೆ ಸಾಧನೆ ಮಾಡಿ. ಸೊ ಲಾಸ್ಟಿಗೆ ಏನು ಮಾಡಬೇಕಪ್ಪ ಅಂತಂದರೆ ಎಸ್ AD/BD AE/C ಅಂತ ಬರೀಬೇಕು. ಮುಂದಿನ ಪ್ರಶ್ನೆ ಎಸ್, ಲಾಸ್ಟ್ 5 ಅಂಕದ ಪ್ರಶ್ನೆ ಇದೆ ನೋಡಿ, ದ್ರಾವಣದ ಪ್ರಮಾಣವನ್ನು ಕಂಡುಹಿಡಿಯಲಿಕ್ಕೆ ಅಂತ ಕೇಳಿದ್ದಾರೆ. ಸೊ ಇದು ಅಪ್ಲೈಡ್ ಆಗಿರ್ತಕ್ಕಂಥ ಲೆಕ್ಕ. ಸೊ ಸಿಲಿಂಡರ್ ಅರ್ಧ ಗೋಳ ಹಾಕ್ತೀರಿ. ಸೊ ಸೂತ್ರ ಹಾಕಿ ಒಟ್ಟಾರೆ ಬೆಲೆಗಳನ್ನು ಆದೇಶಿಸಿದಾಗ ಎಷ್ಟು ಬರಬೇಕಪ್ಪ ಅಂತಂದರೆ 11.22 cm³ ಅಂತ ಬರಬೇಕು. ಇಷ್ಟಿತ್ತು. ಸೊ ನಾನು ಸಿಗ್ತೀನಿ ಮತ್ತೆ ಹೊಸ ವೀಡಿಯೋದಲ್ಲಿ. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ಹಿಂದಿನ ಎಲ್ಲ ವಿಷಯದ ವೀಡಿಯೋಗಳನ್ನು ತಪ್ಪದೆ ನೋಡಿ ಅಂತ ಹೇಳ್ತಾ ಎಸ್ ವಾಟ್ಸಪ್ ಚಾನಲ್ ಅದ, ಟೆಲಿಗ್ರಾಮ್ ಗ್ರೂಪ್ ಅದ, ಅವುಗಳಿಗೂ ಕೂಡ ಬಂದು ಜಾಯ್ನ್ ಆಗಿ. ಬಾಯ್.